ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲೊಂದು ಜಾತಕ ಇದೆ. ಈ ಜಾತಕ ಕಣ್ಣಿನ ವಿಚಾರವಾಗಿ ಪ್ರಶ್ನೆ. ಈ ಕಣ್ಣಿನ ವಿಚಾರ ಅಂದರೆ ನೇತ್ರ ವಿಚಾರ. ಈ ಜಾತಕರಿಗೆ ಎರಡು ಕಣ್ಣು ಹೋಗಿದೆ ಅಂತ, ತನ್ನ ಎರಡು ಕಣ್ಣನ್ನು ಈ ಜಾತಕ ಕಳ್ಕೊಂಡಿದ್ದಾರೆ. ಎರಡು ಕಣ್ಣು ಇಲ್ಲ. ಆ ಕಣ್ಣು ಹೋಗಲಿಕ್ಕೆ ಜಾತಕದಲ್ಲಿ ಏನು ದೋಷ ಇರುತ್ತೆ, ಅದನ್ನು ಹೇಗೆ ನೋಡೋದು ಅನ್ನೋದು ಪ್ರಶ್ನೆ. ಇಲ್ಲಿ ಜಾತಕದಲ್ಲಿ ಲಗ್ನ ಬಂದು ಧನುಸು ಲಗ್ನ. ಧನುಸು ಲಗ್ನದಲ್ಲಿ ವಕ್ರಿ ಶನಿ, ಇದು ಕುಂಭದಲ್ಲಿ ಚಂದ್ರ, ಮೀನದಲ್ಲಿ ಕೇತು, ಇನ್ನು ಕಟಕದಲ್ಲಿ ಬುಧ, ಸಿಂಹದಲ್ಲಿ ಸೂರ್ಯ ಶುಕ್ರ ಕುಜ, ಕನ್ಯಾದಲ್ಲಿ ರಾಹು, ವೃಶ್ಚಿಕದಲ್ಲಿ ಗುರು. ಇದು D1, ಇದು ರಾಶಿ ಕೊಂಡ್ಲಿ. ಇನ್ನು D9 ನವಾಂಶಕ್ಕೆ ಹೋದರೆ ಇದು ಮೇಷ ನವಾಂಶ, ಅಲ್ಲಿ ರವಿ ಮತ್ತು ರಾಹು. ಮೇಷದಲ್ಲಿ ರವಿ ರಾಹು ಇದ್ದಾರೆ, ಅದೇ ಮೇಷ ನವಾಂಶ. ಚಂದ್ರ ವೃಷಭದಲ್ಲಿ, ಮಿಥುನದಲ್ಲಿ ವಕ್ರಿ ಶನಿ, ಕಟಕದಲ್ಲಿ ಗುರು, ತುಲಾದಲ್ಲಿ ಕೇತು ಮತ್ತು ಶುಕ್ರ, ವೃಶ್ಚಿಕದಲ್ಲಿ ಕುಜ ಮತ್ತು ಬುಧ. ಹೀಗಿರುವಾಗ ನಾವು ಕಣ್ಣನ್ನು ಹೇಗೆ ಅವಲೋಕನ ಮಾಡ್ತೀವಿ ಅಂದರೆ, ನಮ್ಗೆ ಗೊತ್ತಿರೋ ಹಾಗೆ ಎರಡನೇ ಮನೆ 12ನೇ ಮನೆಯನ್ನು ನಾವು ನೇತ್ರಭಾವ ಅಂತ ಕರಿತೀವಿ. ಇದೆಲ್ಲ ನಮ್ಗೆ ಗೊತ್ತಿರತಕ್ಕಂಥ ವಿಚಾರ. 2 ಮತ್ತು 12 ಇದು ಕಣ್ಣಿಗೆ ಸಂಬಂಧಪಟ್ಟ ಭಾವಗಳು. ಜೊತೆಯಾಗಿ ರವಿ ಮತ್ತು ಚಂದ್ರರು ಕಣ್ಣಿನ ಕಾರಕರು ಅಂತ, ಇದು ಜನರಲ್ಲು, ಇದು ಎಲ್ಲರಿಗೂ ಜನರಲ್ಲ ಗೊತ್ತಿರುತ್ತದೆ. 2, 12 ಭಾವ, 2 ಅಥವಾ 12ನೇ ಭಾವ ರವಿಚಂದ್ರರು ಕಣ್ಣಿನ ಕಾರಕರು ಅಂತ. ಆದರೆ 2, 12 ಎಲ್ಲ ಹೇಳ್ತದೆ. 2 ಅಂದರೆ ಎಜುಕೇಷನ್ನು, 2 ಅಂದರೆ ಮಾತು, 2 ಅಂದರೆ ಊಟ, 2 ಅಂತಂದರೆ ಬಾಯಿ, 2 ಅಂತಂದರೆ ವಿದ್ಯಾಭ್ಯಾಸ, 2 ಅಂದರೆ ಫೈನಾನ್ಸು, 2 ಅಂದರೆ ಕುಟುಂಬ, 12 ಮನೆ ಅಂದರೆ ಶಯನ ಸುಖ, 12 ಮನೆ ಅಂದರೆ ದೂರ ಪ್ರಯಾಣ, 12 ಮನೆ ಅಂದರೆ ಮೋಕ್ಷ ಸ್ಥಾನ, ಎಲ್ಲವೂ ಹೇಳಿ ರವಿ ಅಂದರೆ ತಂದೆ, ರವಿ ಅಂದರೆ ಸರ್ಕಾರಿ, ಆಮೇಲೆ ಚಂದ್ರ ಅಂದರೆ ಮನೋಕಾರಕ, ಚಂದ್ರ ಅಂದರೆ ದೇಹದಲ್ಲಿರತಕ್ಕಂಥ ನೀರಿನ ಸಂಚಾರ, ಇಷ್ಟೆಲ್ಲ ಇದ್ದರೆ ಈ 2, 12ನ್ನು ಈ ರವಿಚಂದ್ರರನ್ನು ಅಥವಾ ನೇತ್ರ ವಿಚಾರವನ್ನು ಜಾತಕದಲ್ಲಿ ಹೇಗೆ ನೋಡೋದು ಅಂತ ನೋಡಿ. ನಾವು ಮೊದಲೇ ನೋಡ್ತೀವಿ ಈ 2, 12 ಭಾವಗಳು ಅಂದರೆ ಈಗ ಧನುಸು ಲಗ್ನ, 2ನೇ ಮನೆ ಮಕರ ಆಗುತ್ತೆ, 12ನೇ ಮನೆ ವೃಶ್ಚಿಕ ಆಗುತ್ತೆ. ಇದು ಜನರಲ್ ಆಗಿ ವಿಚಾರ ಆಯಿತು. ಜಾತಕನ ಅನಲೈಸ್ ಮಾಡುವಾಗ ಮೊದಲು ಈ 2, 12 ರವಿಚಂದ್ರ ಅದು ಕಾಮನ್ ಆಗಿ ಅಲ್ಲಿರಲಿ. ಅಂದರೆ ಕುಂಡಲಿ ನೋಡೋದು ಹೇಗೆ ಅಂದರೆ, ನಾವು ಮೊದಲೇನು ಮಾಡಬೇಕು, ಫಸ್ಟು ನೇತ್ರ ರಾಶಿಗಳು ಯಾವುದು ಅಂತ ನೋಡಬೇಕು. ಯಾವುದು ಈ 12 ರಾಶಿಗಳಲ್ಲಿ ನೇತ್ರ ರಾಶಿ ಅಂತ ಇರ್ತದೆ. ಆ ನೇತ್ರ ರಾಶಿಗಳಲ್ಲಿ ಪಾಪಗ್ರಹರಿದ್ದರೆ, ನೇತ್ರ ರಾಶಿಯಲ್ಲಿ ಏನಾದರೂ ಕೂಡ ದುಸ್ಥಾನಾಧಿಪತಿಗಳು ಇದ್ದರೆ ಆವಾಗ ನೇತ್ರಕ್ಕೆ ತೊಂದರೆ ಆಗುತ್ತೆ ಅಂತ. ಯಾವುದು ನೇತ್ರ ರಾಶಿಗಳು ಅಂದರೆ ಮೇಷ, ವೃಷಭ, ಕಟಕ, ಸಿಂಹ, ಆಮೇಲೆ ಮಕರ, ಕುಂಭ. ಇವು ನೇತ್ರ ರಾಶಿಗಳು ಅಂತ ಹೆಸರಿದಕ್ಕೆ. ಯಾವುದು ಮೇಷ, ವೃಷಭ, ಕಟಕ, ಸಿಂಹ, ಮಕರ, ಕುಂಭ, ಇಲ್ಲಿ ಇದು ನೇತ್ರ ರಾಶಿಗಳು ಅಂತ ಹೆಸರು. ಇಂತಹ ನೇತ್ರ ರಾಶಿಗಳಲ್ಲಿ ಪಾಪಗ್ರಹಗಳು ಇದ್ದರೆ, ಪಾಪಗ್ರಹ ಇದ್ದರೆ ನೇತ್ರ ಹಾಳಾಗುತ್ತೆ. ಇದು ಕಂಡೀಷನ್ 1. ಕಂಡೀಷನ್ 2 ಏನು ಅಂದರೆ, ಒಂದು ನಿಯಮ ಗೊತ್ತಾಯಿತು, ಈ ಮೇಷ, ವೃಷಭ, ಕಟಕ, ಸಿಂಹ, ಮಕರ, ಕುಂಭ ಇದು ನೇತ್ರ ರಾಶಿಗಳು, ಇಲ್ಲಿ ಪಾಪಗ್ರಹಗಳಿದ್ದರೆ ಕಣ್ಣಿಗೆ ತೊಂದರೆ ಆಗುತ್ತೆ. 2ನೇದಾಗಿ ಸೂರ್ಯಚಂದ್ರರ ಕಾಮನ್ನು ಅವರನ್ನು ಬಿಟ್ಟು ಹೊರತಾಗಿ ನೋಡಿದಾಗ ಯಾರು ಈಗ ರವಿ ಚಂದ್ರ ಕಾರಕರು ಯಾರು, ಇವರು ನೇತ್ರ ಕಾರಕರು ಅಂತ ಕಾರಕರು ಯಾರ್ಯಾರು, ರವಿ ಚಂದ್ರ ಬುಧ ಶುಕ್ರ, ಇವು ಮುಖ್ಯ ಗ್ರಹಗಳು. ನೇತ್ರ ರಾಶಿಗಳು
ಮೇಷಾರುಷಭ ಕಟಕಸಿಂಹ ಮಕರಕುಂಭ ಇವು ನೇತ್ರ ರಾಶಿಗಳು, ನೇತ್ರ ಭಾವಗಳು ಎರಡು ಹನ್ನೆರಡು ಅಂತ. ನಂಬರ್ ಒನ್ ಯಾವುದು? ನಾವು ಕಂಡೀಷನ್ ನಂಬರ್ ಇಟ್ಕೋಬೇಕು. ಕಂಡೀಷನ್ ನಂಬರ್ ಒನ್ ನೇತ್ರ ರಾಶಿ, ನಂಬರ್ ಟೂ ನೇತ್ರ ಭಾವ, ನಂಬರ್ ತ್ರೀ ನೇತ್ರ ಕಾರಕರು ಅಂತ. ಯಾರು ಈಗ ನೇತ್ರ ರಾಶಿಗಳು ಯಾವುದು ಗೊತ್ತಾಯಿತು? ಮೇಷಋಷಭ ಕಟಕಸಿಂಹ ಮಕರಕುಂಭ ಇದು ನೇತ್ರ ರಾಶಿಗಳು. ಇನ್ನು ನೇತ್ರ ಭಾವಗಳು ಯಾವುದು ಅಂದರೆ ಎರಡು ಹನ್ನೆರಡು ನೇತ್ರ ಭಾವಗಳು. ಇನ್ನು ನೇತ್ರ ಕಾರಕರು ಯಾರು ಅಂದರೆ ರವಿ ಚಂದ್ರ ಬುಧ ಶುಕ್ರ. ಹೀಗಿದ್ದಾಗ ಇಷ್ಟೊಂದನ್ನು ಈ ಕುಂಡಲಿಗೆ ಅಪ್ಲೈ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನೇತ್ರದಲ್ಲಿ ತೊಂದರೆ ಇದೆಯಾ ಅಂತ. ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಈಗ ಜಾತಕ ಧನುಸ್ಸು ಜಾತಕ, ಧನುಸ್ಸು ಲಗ್ನ ಜಾತಕ ಇದು. ಇಲ್ಲಿ ಎರಡನೇ ಮನೆ ಮಕರ, ಎರಡನೇ ಮನೆಗೆ ರಾಹು ದೃಷ್ಟಿ ಇದೆ. ರಾಹು ಎರಡನೇ ಮನೆಯನ್ನು ನೋಡ್ತಾನೆ, ಅದು ಶುಭ ಅಲ್ಲ. ಇನ್ನು ಇನ್ಯಾರು ಎರಡನೇ ಮನೆಗೆ ದೃಷ್ಟಿ ಇದೆ ಅಂದರೆ ಈ ಧನುಸು ಲಗ್ನಕ್ಕೆ ಬಾಧಕ ಬುಧ. ಆ ಬುಧನ ದೃಷ್ಟಿ ಎರಡನೇ ಮನೆ ಮೇಲೆ ಇದೆ. ಬುಧ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳನೇ ಮನೆ ದೃಷ್ಟಿಯಿಂದ ಎರಡನೇ ಮನೆ ನೇತ್ರ ರಾಶಿಯನ್ನು ನೋಡ್ತಾನೆ. ಇಲ್ಲಿ ಎರಡು ಗ್ರಹದ ಸಂಬಂಧ ಇದೆ, ಒಂದು ರಾಹು ದೃಷ್ಟಿ ಇದೆ, ಎರಡು ಬಾಧಕ ಬುಧನ ದೃಷ್ಟಿ ಇದೆ. ಇದು ಒಂದು ಕಾಣ್ತಾ ಇದೆ ಇಲ್ಲಿ. ಇನ್ನು ಹನ್ನೆರಡನೇ ಮನೆ ಇತ್ತು, ಎರಡನೇ ಮನೆ ಆಯಿತು ಹನ್ನೆರಡು ನೇತ್ರಭಾವ. ಈ ಹನ್ನೆರಡನೇ ಮನೆಗೆ ಹನ್ನೆರಡನೇ ಮನೆ ಅಧಿಪತಿ ಕುಜ ನೋಡ್ತಾನೆ ನೋಡಿ, ಒಂದು ಎರಡು ಮೂರು ನಾಲ್ಕು ಎರಡು ಹನ್ನೆರಡನೇ ಮನೆ ಅಧಿಪತಿ ಕುಜ ಈ ಮನೆ ನೋಡ್ತಾನೆ. ಆ ಮನೆ ಅಧಿಪತಿ ಆ ಮನೆ ನೋಡೋದು ಶುಭ, ಲಗ್ನಾಧಿಪತಿ ಗುರು ಆ ಮನೆಯಲ್ಲಿ ಇರೋದು ಶುಭ. ಆದರೆ ಹನ್ನೆರಡನೇ ಮನೆ ಅಧಿಪತಿ ಹನ್ನೆರಡನೇ ಮನೆ ನೋಡ್ತಾನೆ ಅದು ಶುಭ, ಲಗ್ನಾಧಿಪತಿ ಗುರು ಎರಡು ಹನ್ನೆರಡನೇ ಮನೆಗಿದ್ದಾನೆ ಅದು ಶುಭ. ಹಗಲ ಇದ್ರೂ ಕೂಡ ಕಣ್ಣು ಯಾಕೆ ಹೋಯಿತು ಅಂತ ಪ್ರಶ್ನೆ. ಕಣ್ಣು ಯಾಕೆ ಹೋಗ್ತದೆ? ಎರಡು ಕಣ್ಣು ಹೋಗಿದೆ, ಒಂದಲ್ಲ ಎರಡು ಕಣ್ಣು ಕೂಡ ಹೋಗಿದೆ. ಅದು ನೋಡ ಅದು ಹೆಂಗೆ ಅಂತ ನೋಡಿ. ನಾನು ಹೇಳಿದೆ ರವಿ ಚಂದ್ರ ಬುಧ ಶುಕ್ರ ಈ ಗ್ರಹಗಳು ನೇತ್ರ ಕಾರಕರು, ಮೇಷಋಷಭ ಕಟಕಸಿಂಹ ಮಕರಕುಂಭ ನೇತ್ರ ರಾಶಿಗಳು. ಇಲ್ಲಿ ನೋಡಿ, ಮೊದಲು ಮೇಷ ಅಂತ ತಗೊಂಡ್ರೆ ಮೇಷಕ್ಕೆ ಯಾವ ಗ್ರಹ ದೃಷ್ಟಿ ಇದೆ ಇಲ್ಲಿ ಅಂದರೆ ಐದು. ಇಲ್ಲಿ ಮೇಷಕ್ಕೆ ಯಾವುದೇ ಗ್ರಹದ ದೃಷ್ಟಿ ಇಲ್ಲಿ ಇಲ್ಲ ಕಾಣ್ತಾ ಇಲ್ಲ. ಐದು ಆರು ಯಾವುದೇ ಮೇಷಕ್ಕೆ ಯಾವುದೇ ಗ್ರಹದ ದೃಷ್ಟಿ ಇಲ್ಲ. ವೃಷಭಕ್ಕೆ ಯಾವ ಗ್ರಹ ದೃಷ್ಟಿ ಇದೆ ಅಂದರೆ ವೃಷಭಕ್ಕೆ ಗುರು ದೃಷ್ಟಿ ಇದೆ, ಗುರು ಲಗ್ನಾಧಿಪತಿಯಾಗಿ ಆ ಗುರು ದೃಷ್ಟಿ ಇದ್ರ ಮೇಲಿದೆ ಅದು ಶುಭ. ಇನ್ನು ಕಟಕ ತಗೊಂಡ್ರೆ ಕಟಕಕ್ಕೆ ಯಾವ ಗ್ರಹ ದೃಷ್ಟಿ ಇದೆ ಇಲ್ಲಿ ಅಂದರೆ ಕಟಕಕ್ಕೆ ಐದು ಮೂರೆಂಟೊಂಬತ್ತು ಕಟಕಕ್ಕೆ ಗುರು ದೃಷ್ಟಿ ಇದೆ. ಈ ಎರಡು ನೇತ್ರ ರಾಶಿಗಳು ಸರಿ ಇದ್ದಾವೆ ಅಂತ. ಇನ್ಯಾವುದು ಇದು ಕಟಕ ಆಯಿತು, ವೃಷಭ ಆಯಿತು, ಇನ್ನು ಸಿಂಹ ಅಂತ. ಈ ಸಿಂಹ ರಾಶಿ ಕೂಡ ನೇತ್ರ ರಾಶಿ. ಇಲ್ಲಿ ಪಾಪಗ್ರಹಗಳಿದ್ದರೆ ಆ ನೇತ್ರಕ್ಕೆ ತೊಂದರೆ ಬರ್ತದೆ ಅಂತ ನೋಡಿ. ಸಿಂಹದಲ್ಲಿ ಇಲ್ಲಿ ಯಾರ್ಯಾರಿದ್ದಾರೆ? ಸೂರ್ಯ ಶುಕ್ರ ಕುಜ ಈ ಮೂರು ಗ್ರಹಗಳು ಇಲ್ಲಿ ಸಿಂಹದಲ್ಲಿದ್ದಾರೆ ಅವರು ಅಂತ. ಏನು ಹೇಳ್ತಿದ್ದು ಅಂದರೆ ಈ ಪಾಪಿಯಾಗಿರತಕ್ಕಂಥ ಶುಕ್ರ ಯಾವ ಲಗ್ನಕ್ಕೆ? ಈ ಧನಸು ಲಗ್ನಕ್ಕೆ ಪರಮ ಪಾಪ ಗ್ರಹ ಶುಕ್ರ. ಆ ಶುಕ್ರ ನೇತ್ರರಾಶಿ ಸಿಂಹದಲ್ಲಿ ಇಲ್ಲಿ ಸಿಂಹದಲ್ಲಿ ಇರೋದ್ರಿಂದ ಇದು ನೇತ್ರರಾಶಿ ಸಿಂಹ. ಈ ನೇತ್ರರಾಶಿ ಸಿಂಹದಲ್ಲಿ ಈ ಧನಸು ಲಗ್ನಕ್ಕೆ ಪರಮ ಪಾಪಗ್ರಹನಾಗಿ ರೋಗಾಧಿಪತಿಯಾಗಿ ಆ ಸಿಂಹದಲ್ಲಿ ಇರೋದ್ರಿಂದ ಸಿಂಹ ರಾಶಿ ಹಾಳಾಗಿದೆ ಅಂದರೆ ನೇತ್ರರಾಶಿ ಹಾಳಾಗಿತ್ತು. ಹಿಂಗೆ ಈ ಧನಸು ಲಗ್ನಕ್ಕೆ ಪರಮ ಪಾಪಗ್ರಹನಾಗಿರ್ತಕ್ಕಂಥ ಶುಕ್ರ ಸಿಂಹದಲ್ಲಿರೋದ್ರಿಂದ ನೇತ್ರರಾಶಿ ತೊಂದರೆ ಆಗಿದೆ. ಅದಷ್ಟೇ ತೊಂದರೆ ಆಗಿದೆಯಾ? ಅಷ್ಟಕ್ಕೆ ಕಂಡೋಗ್ಬಿಡುತ್ತಾ? ಅಂದರೆ ಮುಂದಕ್ಕೋದ್ರೆ ನೇತ್ರಕಾರಕ ಸೂರ್ಯ, ನೇತ್ರಕಾರಕ ಸೂರ್ಯ, ಆ ಸೂರ್ಯನ ಜೊತೆಯಲ್ಲಿ ಶುಕ್ರ ಇಲ್ಲಿದ್ದಾನೆ. ರವಿ ಶುಕ್ರ ಇಲ್ಲದರೆ ರವಿ ಕೂಡ ಈ ಪಾಪಿ ಆಗಿರ್ತಕ್ಕಂಥ ಶುಕ್ರನಿಂದ ರವಿ ಕೂಡ ಹಾಳಾಗಿದ್ದಾನೆ. ಇನ್ಯಾರು
ಚಂದ್ರ ನೋಡಿ, ಚಂದ್ರನ ಮೇಲೂ ಕೂಡ ಈ ಶುಕ್ರನ ದೃಷ್ಟಿ ಇಲ್ಲಿದೆ, ಚಂದ್ರನ ಮೇಲೆ ಕೂಡ ಶುಕ್ರನ ದೃಷ್ಟಿ ಇದೆ. ಈ ಪಾಪಿ ಶುಕ್ರ ಸಿಂಹದಲ್ಲಿದ್ದು ನೇತ್ರರಾಶಿಯನ್ನು ಹಾಳು ಮಾಡಿ ಇನ್ನೊಂದು ನೇತ್ರರಾಶಿ ಕುಂಭ, ಆ ಕುಂಭದ ಮೇಲೆ ಅವನ ದೃಷ್ಟಿ ಇದೆ. ಸಿಂಹರಾಶಿಯನ್ನು ಹಾಳು ಮಾಡ್ತಾನೆ, ಅಲ್ಲಿಂದ ಇನ್ನೊಂದು ನೇತ್ರರಾಶಿಯನ್ನು ಈ ಕುಂಭವನ್ನು ನೋಡ್ತಾನೆ. ಕುಂಭ ಮತ್ತು ಸಿಂಹ ಎರಡೂ ನೇತ್ರರಾಶಿ ಹಾಳಾಯಿತು. ಜೊತೆಯಾಗಿ ಇಲ್ಲಿ ಕಾರಕನಾಗಿರ್ತಕ್ಕಂಥ ರವಿ ಶುಕ್ರನ ಜೊತೆಯಲ್ಲಿರೋದ್ರಿಂದ ಈ ರವಿಯನ್ನು ಹಾಳು ಮಾಡಿದ, ರವಿ ಕೂಡ ಕೆಟ್ಟ ಶುಕ್ರನಿಂದ. ಜೊತೆಯಾಗಿ ಅದೇ ಶುಕ್ರ ಮತ್ತೊಬ್ಬ ಕಾರಕ ಚಂದ್ರನ ಮೇಲೂ ಕೂಡ ಆ ಶುಕ್ರನ ದೃಷ್ಟಿ ಇರೋದ್ರಿಂದ ರವಿಚಂದ್ರರಿಬ್ಬರು ಕೂಡ ಕೆಟ್ಟೋಗಿದ್ದಾರೆ, ರವಿಚಂದ್ರ ಇಬ್ಬರು ಕೂಡ ಕೆಟ್ಟಿದ್ದಾರೆ. ಇನ್ನು ಇವರು ಉಳಿದಿರೋದು ಯಾರು ಅಂದರೆ ಇನ್ನು ಬುಧಗ್ರಹ. ಈ ಬುಧಗ್ರಹ, ಈ ಬುಧ ಅಂತಕ್ಕಂಥವನು ಈ ಧನುಸು ಲಗ್ನಕ್ಕೆ ಅಷ್ಟಮದಲ್ಲಿದ್ದಾನು. ಧನುಸು ಲಗ್ನಕ್ಕೆ ಈ ಏಳು ಎಂಟನೇ ಮನೆ ಅಷ್ಟಮದಲ್ಲಿರೋದ್ರಿಂದ ಬುಧನಿಗೆ ಬಲ ಇಲ್ಲ. ನವಾಂಶದಲ್ಲಿ ಇದೇ ಬುಧ ಶತ್ರು ಅಂಶದಲ್ಲಿದ್ದು ಈ ಹನ್ನೆರಡು ಮನೆ ಅಧಿಪತಿಯಾಗಿರ್ತಕ್ಕಂಥ ಕುಜನ ಜೊತೆಯಲ್ಲಿ ನವಾಂಶದಲ್ಲಿರೋದ್ರಿಂದ ಬುಧನು ಕೆಟ್ಟೋಗಿದ್ದಂಗೆ. ಬುಧ ಚಂದ್ರ ರವಿ ಮೂರು ಗ್ರಹರು ಕೆಟ್ಟಿದ್ದಾರೆ. ನೇತ್ರರಾಶಿ ಸಿಂಹ ಮತ್ತು ಕುಂಭ ಎರಡು ರಾಶಿಗಳು ಕೆಟ್ಟಿದ್ದಾವೆ. ಈ ನುಳಿರ್ತಕ್ಕಂಥವನೊಬ್ಬನು ಶುಕ್ರ. ಈ ಶುಕ್ರ ಗ್ರಹ ಅಂತಕ್ಕಂಥವನು ಎಲ್ಲಿದ್ದಾನೆ ಜಾತಕದಲ್ಲಿ? ಅವನ ಸ್ಥಿತಿ ಏನಂತಂದರೆ ನೋಡಿ, ಈ ಜಾತಕಕ್ಕೆ ಶುಕ್ರ ಶತ್ರು ಕ್ಷೇತ್ರದಲ್ಲಿ ಸಿಂಹದಲ್ಲಿದ್ದು ಈ ಹನ್ನೆರಡನೇ ಅಧಿಪತಿ ಇದನ್ನಲ್ಲ ಕುಜ, ಅವನ ಜೊತೆಯಲ್ಲಿ ಸಿಂಹದಲ್ಲಿ ಹನ್ನೆರಡನೇ ಮನೆ ಅಧಿಪತಿ ಜೊತೆ ಕುಜ ಜೊತೆಯಲ್ಲಿ ಈ ಶುಕ್ರ ಇರೋದ್ರಿಂದ ಶುಕ್ರನ ಹಾವಳಿ. ಇಷ್ಟೆಲ್ಲ ಕಾರಣಗಳಿಂದ ನೇತ್ರ ರಾಶಿಗಳು ಸಿಂಹ ಮತ್ತು ಕುಂಭ ಹಾಳಾಗಿದೆ. ನೇತ್ರಭಾವಗಳು ಎರಡು ಮತ್ತು ಹನ್ನೆರಡು ಭಾವ ನೇತ್ರಭಾವಗಳು. ಇನ್ನು ಈ ನೇತ್ರ ಕಾರಕ ತಗೊಂಡಾಗ ರವಿ ಚಂದ್ರ ಬುಧ ಶುಕ್ರ ಇಷ್ಟು ಗ್ರಹರು ಕೂಡ ಇಲ್ಲಿ ಜಾತಕದಲ್ಲಿ ಹಾಳಾಗಿದ್ದಾರೆ ಅಂತ ತೋರಿಸ್ತಾ ಇದೆ. ಆದರೆ ಇಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ, ಅಕಸ್ಮಾತ್ ಏನಾದರೂ ಕೂಡ ಸೂರ್ಯ ಬಲಹೀನ, ಸೂರ್ಯ ಕೆಟ್ಟೋದ್ರೆ ಈ ಜಾತಕದಲ್ಲಿ ಸೂರ್ಯ ಕೆಟ್ಟೋಗಿದ್ದಾನೆ, ಸೂರ್ಯ ಕೆಟ್ಟರೆ ಏನಾಗುತ್ತೆ ಅಂದರೆ ಅನುವಂಶಿಕವಾಗಿ ಅವರಿಗೆ ನೇತ್ರ ತೊಂದರೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಅನುವಂಶಿಕವಾಗಿ ಬಂತಂದರೆ ಅದು ಸೂರ್ಯನಿಂದ ಅನುವಂಶಿಕವಾಗಿ ಅವ್ರಿಗೆ ನೇತ್ರ ತೊಂದರೆ ಬರುತ್ತೆ. ಇನ್ನು ಚಂದ್ರ ಕೆಟ್ಟೋಗಿದ್ರೆ ತಾಯಿ ಕಡೆಯಿಂದ ಬರತಕ್ಕಂಥ ಸಾಧ್ಯತೆ, ತಾಯಿ ಕಡೆಯಿಂದ ಬರ್ತಕ್ಕಂಥದ್ದು. ಇಲ್ಲಿ ರವಿ ಮತ್ತು ಚಂದ್ರ ಇಬ್ಬರು ಕೆಟ್ಟೋಗಿರೋದ್ರಿಂದ ಈ ತಾಯಿ ಕಡೆಯಿಂದ ಅನುವಂಶಿಕವಾಗಿ ನೇತ್ರ ದೋಷ ಬಂದಿದೆ. ಇನ್ನು ಅಕಸ್ಮಾತ್ ಬುಧ ಏನಾದರೂ ಕೆಟ್ಟೋಗಿದ್ರೆ, ಬುಧ ಕೆಟ್ಟಿದ್ರೆ ಈ ಜಾತಕದಲ್ಲಿ ಬುಧ ಕೆಟ್ಟಿಲ್ಲ, ಬುಧ ಬಲಹೀನ, ಬುಧ ಕೆಟ್ಟೋಗಿದ್ರೆ ಅದಕ್ಕೆ ಏನು ಹೇಳ್ತೀವಿ ಅಂದರೆ ನರಗಳ ದೌರ್ಬಲ್ಯದಿಂದ, ಜಾತಕನಿಗೆ ನರಗಳ ದೌರ್ಬಲ್ಯದಿಂದ ಅವನಿಗೆ ನೇತ್ರ ಹಾಳಾಗುತ್ತೆ ಅಂತ. ಇದಷ್ಟೇ ಅಲ್ಲ, ಮುಂದಕ್ಕೆ ಹೋದರೆ ಇಲ್ಲಿ ಅಕಸ್ಮಾತ್ ಏನಾದರೂ ಕೂಡ ಇಲ್ಲಿ ಕುಜ ಮತ್ತು ಶುಕ್ರ ಹಾಳಾಗಿದ್ದರೂ ಕೂಡ ಕಣ್ಣಿನ ತೊಂದರೆ ಬರ್ತದೆ. ಕುಜ ಶುಕ್ರ ಹಾಳಾದರೂ ಕೂಡ ನೇತ್ರ ರೋಗ ಬರುತ್ತೆ. ಕಣ್ಣು ಉರಿ ಉರಿ ಅಂತಿದ್ರೆ, ಕಣ್ಣಲ್ಲಿ ಅವಾಗವಾಗ ನೀರು ಸುರಿತಾ ಇದ್ದರೆ, ಕಣ್ಣಲ್ಲಿ ನೀರು ಸುರಿಯೋದಾಗಲಿ ಅಥವಾ ಕಣ್ಣಿನ ತೊಂದರೆ, ಕಣ್ಣು ಹೋಗ್ಬೇಕಂತೇನಿಲ್ಲ, ಕಣ್ಣಲ್ಲಿ ನೀರು ಸುರಿಯೋದಾಗಲಿ ಅಥವಾ ಕಣ್ಣಲ್ಲಿ ತೊಂದರೆ ಬರ್ತಾ ಇದ್ದರೆ ಅದಕ್ಕೆ ಕುಜ ಹಾಳಾಗಿರ್ತಾನೆ. ಆವಾಗ ಕಣ್ಣಲ್ಲಿ ನೀರು ಬರೋ ಸಾಧ್ಯತೆ ಇರ್ತದೆ, ಕಣ್ಣಿನ ತೊಂದರೆ ಇರ್ತದೆ. ಈ ಜಾತಕದಲ್ಲಿ ಕುಜ ಸಿಂಹದಲ್ಲಿದ್ದು ಪಾಪಿಯಾಗಿರ್ತಕ್ಕಂಥ ಶುಕ್ರ ಜೊತೆಯಲ್ಲಿರೋದ್ರಿಂದ ಕುಜ ಕೂಡ ಹಾಳಾಗಿದ್ದಾನೆ. ಹಾಗಾಗಿ ಎಲ್ಲ ಕಾರಕರು ಹಾಳಾಗಿರೋದ್ರಿಂದ ಇಲ್ಲಿ ನೇತ್ರದ ತೊಂದರೆ ದೋಷ ಕ್ಲಿಯರ್ ಕಟ್ಟಾಗಿ ಕಾಣ್ತಾ ಇದೆ. ಇದಿಷ್ಟು ನೇತ್ರದ ದೋಷ. ಆದರೆ ಮುಂದಿನ ಭಾಗದಲ್ಲಿ ದೂರದೃಷ್ಟಿ ಸಮೀಪ ದೃಷ್ಟಿ ಅಂದರೆ ಈ ಲಾಂಗ್ ಸೈಟು ಮತ್ತು ಶಾರ್ಟ್ ಸೈಟ್ ಅದನ್ನು ಕರಿತೀವೋ, ದೂರದೃಷ್ಟಿ ದೋಷ ಹೇಗೆ ಬರುತ್ತೆ, ಸಮೀಪ ದೃಷ್ಟಿ ಹೇಗೆ ಬರುತ್ತೆ, ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ಕಾರ.